ನನಗೆ ಗೊತ್ತಿಲ್ಲ, ನಿಮ್ಮ ಮುಂದೆನೇ ತಿಳ್ಕೊತಾ ಇದ್ದೀನಿ. ನನಗಿನ್ನೂ ಸರ್ಕಾರಕ್ಕೆ ಅವರ ವರದಿಯನ್ನು ಸಲ್ಲಿಸಿಲ್ಲ. ತಮ್ಮ ಮೂಲಕನೇ ಕೆಲವರು ಫೋನ್ ಮಾಡಿದ್ರು ನನಗೆ. ಮೈಸೂರಿನ ಇಬ್ಬರು ಅಧಿಕಾರಿಗಳು ಮಂಡ್ಯದ ಹೆಸರಿನಲ್ಲಿ ಬರೆದಿದ್ದಾರೆ ಅಂತ ಮಾಹಿತಿಯನ್ನು ತರ್ಸ್ಕೊಂಡು ಮಾತನಾಡೋದು ಸೂಕ್ತ ಅಲ್ಲ. ಈಗಲೇ ನಾನು ಅದನ್ನು ಈಗ ಮಂಡ್ಯದರ್ನ ಹೆಸರನ್ನ ಉಪಯೋಗಿಸಿ ಮೈಸೂರಿನ ಅಧಿಕಾರಿಗಳು ಯಾಕೆ ಬರೆದ್ರು, ಏನು ಅದರ ಹಿನ್ನೆಲೆ, ಅದಕ್ಕೆ ಯಾರಿದ್ರು, ಅವರೇ ಬರಿಬೋದಾಯಿತು ಅವ್ರ ಹೆಸರಿನಲ್ಲಿ, ಮತ್ತು ಇಬ್ಬರು ಸೇರ್ಕೊಂಡು ಈ ಮೈಸೂರು ಮಂಡ್ಯದ ಏಳು ಅಧಿಕಾರಿಗಳನ್ನ ಬಳಸಿರ್ತಕ್ಕಂಥದ್ದು ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತರ್ಸ್ಕೊಂಡು ಮಾತಾಡ್ತಾರೆ. ಅಂದರೆ ಜೆ ಡಿ ಎಸ್ ಅವರು ಅಂತ ಆರೋಪ ಮಾಡ್ತಿದ್ದಾರೆ. ನಾನು ಈಗ ಮಾಹಿತಿ ಒಂದು ನಿಮಿಷ, ಈಗ ಒಂದು ಸ್ಪಷ್ಟವಾಗಿದೆ, ಮಂಡ್ಯ ಹೆಸರು ಮಂಡ್ಯದ್ದು, ಬಟ್ ಮಂಡ್ಯದವ್ರು ಬರೆದಿಲ್ಲ. ಮಂಡ್ಯದ ಅಧಿಕಾರಿಗಳ ಹೆಸರು, ಬಟ್ ಮಂಡ್ಯದವ್ರು ಯಾರೂ ಈ ವಿಚಾರದಲ್ಲಿ ಬರೆದಿಲ್ಲ. ಈಗ ಮೈಸೂರು ಅದರಲ್ಲೇನು, ಮೈಸೂರಿನಲ್ಲಿ ಇಬ್ಬರು ಅಂತ, ಇಬ್ಬರು ಈ ಮಂಡ್ಯದವರೆಲ್ಲ ಸಹಿಯನ್ನು ಅವರು ಮಾಡಿರ್ತಾರೆ ಅಂತ ಅನ್ನೋದು ಆಗುತ್ತೆ ಇದು. ಬಟ್ ಮಾಹಿತಿ ನನಗೆ ಬರ್ದಲೇ, ಸಿ ಐ ಡಿಯಿಂದ ಮಾಹಿತಿ ತರಿಸ್ಕೊಳ್ಳ್ದಲೆ ನಾನು ಮಾತನಾಡೋದು ಸೂಕ್ತ ಅಲ್ಲ. ಮಾಹಿತಿ ಬಂದ ಮೇಲೆ ಅದಕ್ಕೆ ಪ್ರಚೋದನೆ ಇದ್ದಾರಾ, ಜೆ ಡಿ ಎಸ್ ಅವ್ರು ಇದ್ದಾರಾ, ಬೇರೆಯವ್ರು ಇದ್ದಾರಾ, ಸೊ ನನಗೆ ಗೊತ್ತಿಲ್ಲದಲೇ ಪತ್ರಿಕೆಗೆ ಹೇಳ್ತಕ್ಕಂಥದ್ದು ನಾನು. ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಏನಿರುತ್ತೆ? ಸುಮ್ಮನೆ ಸಿಕ್ಕಿದ ತಕ್ಷಣವೇ ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಕ್ಕಂಥದ್ದೇ ಒಂದು ಕೆಲಸ ಆದರೆ ಅದು ನನಗೆ ಅದು ಸಲ್ಲ. ನಕಲಿ ಸಹಿ ಅಂತ ನೀವು ಹೇಳಿದ್ರೆ, ಬಟ್ ಅವ್ರು ಒಪ್ಕೊಳ್ತಿರ್ಲಿಲ್ಲ. ನೀವು ಎಷ್ಟು ಸಾಕಷ್ಟು ಸಾರಿ ಹೇಳಿದ್ರೆ ನಕಲಿ ಸಹಿ ಮಾಡಿದ್ದಾರೆ. ಪಾಪ ಅವ್ರು ಹೆಂಗ್ರಿ ಒಪ್ತಾರೆ? ಅವ್ರಿಗೂ ನನ್ನ ಮೇಲೆ ಪರ್ಪಸ್ ಆಗಿ ತೀಟೆ ಮಾಡೋಕ್ಕೆ ನಿಂತಿದ್ದಾಗ ಅವ್ರು ಹೆಂಗೆ ಒಪ್ತಾರೆ? ಅವ್ರು ಒಪ್ಪಬೇಕು ಅಂತ ನಮ್ಮದೇನು ಡಿಮ್ಯಾಂಡ್ ಇಲ್ಲ. ಸಾರ್ವಜನಿಕರಿಗೆ ಇದು ನಕಲಿ ಸಹಿ ಅಂತ ಗೊತ್ತಾದರೆ ಸಾಕಲ್ಲ. ಸೊ ಈಗ ನಾನು ಯಾರು ಇದು ನಮ್ಮ ವಿರುದ್ಧ ಮಾತನಾಡ್ತಾರೆ, ಅವರುಗೆ ನಾನು ಒಪ್ಪಬೇಕು, ಅವರು ನನಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಯಾರೂ ಕೇಳೋಕೆ ಹೋಗಿಲ್ಲ ಅವನ್ನ. ಬಟ್ ಹಂಗೆ ಅಂತೇಳಿ ನಾನು ಇವತ್ತು ಇದೆಲ್ಲ ಮಂಡ್ಯ ಅಧಿಕಾರಿಗಳು ಕೊಟ್ಟಿಲ್ಲ ಅಥವಾ ಈ ನಕಲಿ ಸೈನು ಅಂತೇಳಿ ನಾನು ಇನ್ನೂ ವರದಿ ಬರೋದಕ್ಕೆ ಮೊದಲೇ ಇದಕ್ಕೆ ಇವ್ರದ್ದು ಕಾರಣ ಇದೆ, ಅವರೇ ಹಿನ್ನೆಲೆ, ಅವೆಲ್ಲ ನನಗೆ ಸಲ್ದು. ನಮ್ಮಂಥವ್ರಿಗೆ ಅಲ್ಲ ಅದು, ಗೌರವವಾಗಿ ನಡ್ಕೊಳ್ಳೋಣ. ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ, ಸ್ನೇಹಿತರಿಗೆ, ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ. ಒಂದು ಕಾವೇರಿ ಇಶ್ಯೂ ಇದೆ, ಇನ್ನೊಂದು ಕಡೆ ಬರ ಸೂಚನೆ ಕಾಣ್ತಾ ಇದೆ. ಈ ಸಮಸ್ಯೆನ ಮುಖ್ಯನೇ ವಿನ ನಾವು ಇದು ಮುಖ್ಯ ಅಲ್ಲ ಅಂತ. ಆಮೇಲೆ ನೀವು ಸಹ ಯಾಕೋ ನನ್ನ ಇಷ್ಟು ವರ್ಷ ನೋಡಿರೋರು, ನನಗೆ ಭಾಳ ನೋವಾದದ್ದು ಅವ್ರ ಬಗ್ಗೆ ಅಲ್ಲ, ಅವರು ಏನಾರು ಮಾಡ್ಕೊಳ್ಳಿ, ಅವರು ಬೇಕು ಅಂತಲೇ ನಿಂತಿದ್ದಾರೆ, ಕಿತಾಪತಿ ಮಾಡೋಕ್ಕೆ ನಿಂತಿದ್ದಾರೆ. ನಮ್ಮ ಸ್ನೇಹಿತರುಗಳು ನೀವು ಸಹ ತಾಳ್ಮೆ ತಗೊಳ್ಳಿವಲ್ಲ ಅಂತ ಯೋಚನೆ ನನಗೆ. ಗುರು ಈಗ ನಿನಗೆ ಸತ್ಯ ಗೊತ್ತಾದ ಮೇಲೆ ಏನು ಮಾಡೋಕ್ಕೆ ಸಾಧ್ಯ ಮಾಡಪ್ಪ ನೀನೇ, ಈಗ ನೀನಾರು ಅರ್ಥ ಮಾಡ್ಕೋ ಹೋಗಿ.